ಘನಘೋರ ಅನ್ಯಾಯ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸುಪ್ರೀಂ ಕೋರ್ಟ್ ಯಾವ ರೀತಿ ಅನ್ಯಾಯ ಮಾಡಿದೆಯೋ ಅದೇ ರೀತಿ ಕಾಂಗ್ರೆಸ್ ಸರ್ಕಾರವು ಕೂಡ ಜನರ ಕಣ್ಣಿಗೆ ಮಣ್ಣೆರಚೋ ಕೆಲಸವನ್ನ ಮಾಡ್ತಾ ಇದೆ. ಎಲ್ಲದಕ್ಕೂ ಕೂಡ ಹೈಕಮಾಂಡ್ ಹೈಕಮಾಂಡ್ ಅಂತ ಇದೆ. ಆರಿಸಿದ್ದ ಯಾರಿಂದ ಯಾರ ಜನರಿಂದ ಇವರು ಬಂದಿರೋದು ಅರ್ಥ ಆಗ್ತಿಲ್ಲ. ಎಲ್ಲದಕ್ಕೂ ಕೂಡ ಹೈಕಮಾಂಡ್ ಹೈಕಮಾಂಡ್ ಬಗ್ಗೆ ಚರ್ಚೆ ಮಾಡಿ ಹೈಕಮಾಂಡ್ ಇದ ನಿರ್ಧಾರವನ್ನ ತೆಗೆದುಕೊಂಡು ನಾವು ಸ್ಪಷ್ಟವಾಗಿ ನಿರ್ಧಾರವನ್ನ ಹೇಳ್ತೀವಿ ಅಂತ ಹೇಳ್ತಾ ಇದ್ರೆ ನಾಚಿಕೆ ಆಗಬೇಕು ಇಂತಹ ಸರ್ಕಾರಕ್ಕೆ. ಯಾವ ರೀತಿಯಾಗಿ ನಿರ್ಧಾರವನ್ನ ಕೈಗೊಳ್ತೀರಿ? ಜನರ ಪರವಾಗಿ ನಿಲ್ಬೇಕಾದಂತಹ ನೀವು ಹೈಕಮಾಂಡ್ ಬಗ್ಗೆ ನಿರ್ಧಾರವನ್ನ ಕೇಳ್ತಾ ಇದ್ರ? ಹೈಕಮಾಂಡ್ ಇಂದ ನಿರ್ಧಾರವನ್ನ ತಗೊಂಡೆ ನೀವು ಗೆದ್ದಿದ್ದ ಅಥವಾ ಜನರಿಂದ ಗೆದ್ದಿದ್ದ? ಯಾವ ಮೂಲೆಯಿಂದ ನೀವು ಗೆದ್ದುಕೊಂಡು ಬಂದಿದ್ರ? ಆ ಜನರನ್ನ ಕೇಳಿ ಏನ್ ಮಾಡ್ಬೇಕು ಅಂತ ಹೇಳಿ ಅವ್ರು ಉತ್ತರ ಕೊಡ್ತಾರೆ. ಅದನ್ನ ಬಿಟ್ಟು ಹೈಕಮಾಂಡ್ ಕೇಳ್ತೀವಿ ಹೈಕಮಾಂಡ್ ಕೇಳ್ತೀವಿ ಬಕೆಟ್ ಹಿಡಿಯೋ ಕೆಲಸವನ್ನ ಮಾಡ್ತಾ ಇದ್ದೀರಾ ಅಂತ ಕಾಣಿಸ್ತಾ ಇದೆ. ದಿಗ್ವಿಜಯ್ ಸಿಂಗ್ ಅವ್ರ ಜೊತೆಗೆ ಮಾತಾಡಿದಾರಂತೆ ಮುಖ್ಯಮಂತ್ರಿಗಳು. ಮುಂದಿನ ತೀರ್ಮಾನದ ಬಗ್ಗೆ ನಾಳೆ ನಿರ್ಧಾರವನ್ನ ಕೈಗೊಳ್ತಾರಂತೆ. ಏನ್ ನಿರ್ಧಾರ ಕೈಗೊಳ್ತಾರೋ? ಇಷ್ಟು ದಿನ ನಿರ್ಧಾರ ಕೈಗೊಳ್ಳಕ್ಕಾಗ್ಲಾರದವ್ರನ್ನ ಹೈಕಮಾಂಡ್ ಜೊತೆ ಚರ್ಚೆ ಮಾಡಿ ನಾಳೆ ನಿರ್ಧಾರ ಕೈಗೊಳ್ತಾರಂಥದ್ದು. ಯಾವ ನಿರ್ಧಾರ ಕೈಗೊಳ್ತಾರೋ ನಾವು ಕೂಡ ಕಾದು ನೋಡೋಣ. ಎಸ್, ದಿಗ್ವಿಜಯ್ ಸಿಂಗ್ ಅವರ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ. ಅದಾದ ಬಳಿಕ ದಿಗ್ವಿಜಯ್ ಸಿಂಗ್ ಅವರು ಹೇಳಿರುವಂತದ್ದು, ನಾನು ಸೋನಿಯಾ ಗಾಂಧಿ ಅವರ ಜೊತೆಗೆ ಚರ್ಚೆಯನ್ನ ಮಾಡಿ ನಾಳೆ ಸ್ಪಷ್ಟವಾಗಿ ಹೇಳ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಎಸ್, ನಮ್ಮ ಜೊತೆಗೆ ಮಾಜಿ ವಿಧಾನ ಪರಿಷತ್ನ ಸದಸ್ಯರಾಗಿರುವಂತಹ ಎಲ್ ಆರ್ ಶಿವರಾಮೇಗೌಡರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ಕಾರ. ಸರ್, ನಮಸ್ಕಾರ. ಸರ್, ಏನ್ ಸರ್ ಎಲ್ಲದಕ್ಕೂ ಹೈಕಮಾಂಡ್ ಎಲ್ಲದಕ್ಕೂ ಹೈಕಮಾಂಡ್ ಅಂತ ಹೇಳ್ತಿದ್ರೆ ಆರಿಸ್ ಬಂದಿದ್ದು ಯಾವ್ರಿಂದ ಅಂತ ನನ್ನ ಪ್ರಶ್ನೆ. ಇಲ್ಲ, ನಾವೀಗಾಗಲೇ ಸಹಿತ ಸ್ಪಷ್ಟ ಮಾಡಿದ್ದೀವಿ. ನಾವು ಕಾವೇರಿ ಕಣಿವೆ ಮುಖಂಡನಾಗಿ ನಾನು ಮಾತನಾಡ್ತಾ ಇರ್ತಕ್ಕಂಥದ್ದು, ನಿಜಕ್ಕೂ ಸಹಿತ ನಮ್ಮ ಕಾವೇರಿ ಕಣಿವೆಯಲ್ಲಿ ಇರ್ತಕ್ಕಂಥ ಜನಕ್ಕೆ ಇಂಥ ಅನ್ಯಾಯ ಆಗ್ತದೆ ಅಂತೇಳಿ ನಾವು ತಿಳಿದಿರಲಿಲ್ಲ. ಫ್ರಮ್ ದಿ ಬಿಗಿನಿಂಗ್ ಕಾವೇರಿಗೆ ಆಗಿರ್ತಕ್ಕಂಥ ಅನ್ಯಾಯ ಇವತ್ತು ನಿನ್ನೆ ಅಲ್ಲ. ನಮ್ಮ ರೈತರು ವಿಷ ಕುಡಿಯೋದು ಒಂದೇ ಬಾಕಿ ಉಳಿದಿರ್ತಕ್ಕಂಥದ್ದು. ಸರ್, 200 ವರ್ಷಗಳಿಂದಲೂ ಕೂಡ ಆ ಭಾಗದ ಜನ ಅನ್ಯಾಯವನ್ನ ಸಹಿಸಿಕೊಂಡೇ ಬಂದಿದ್ದಾರೆ. ಸರ್, ಈಗಲೂ ಕೂಡ ಸುಪ್ರೀಂ ಕೋರ್ಟ್ ನಿರ್ಧಾರವನ್ನ ಹೇಳಿದ್ರೆ, ತೀರ್ಪನ್ನ ಆದೇಶವನ್ನ ಕೊಟ್ರೆ, ಮುಖ್ಯಮಂತ್ರಿಗಳು ದಿಗ್ವಿಜಯ್ ಸಿಂಗ್ ಅವ್ರ ಜೊತೆಗೆ ಚರ್ಚೆ ಮಾಡಿ, ಹೈಕಮಾಂಡ್ ಸೋನಿಯಾ ಗಾಂಧಿ ಅವ್ರ ಜೊತೆಗೆ ಚರ್ಚೆ ಮಾಡಿ ನಾಳೆ ತಮ್ಮ ನಿರ್ಧಾರವನ್ನ ತಿಳಿಸ್ತಾರಂತೆ. ಅಲ್ಲಿವರೆಗೂ ಜನ ಏನ್ ಮಾಡ್ಬೇಕು ಸರ್? ನಾನು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತೀನಿ, ಒಂದು ದಿಟ್ಟ ನಿಲುವನ್ನ ತೆಗೆದುಕೋಬೇಕು. ನೀವು ಜನಗಳ ಮಧ್ಯ ಜನಗಳ ಪರವಾಗಿ ತೀರ್ಪು ತಗೋಬೇಕು. ನೀವು ಹೈಕಮಾಂಡ್ ತಿಳಿಸಿ, ಇದನ್ನ ಇಮಿಡಿಯೇಟ್ ಆಗಿ ತಿಳಿಸಿ, ನೀವ್ ಏನ್ ಕ್ರಮ ತಗೋಬೇಕು ಆ ಕ್ರಮನ ತುರ್ತು ತಗೋಬೇಕು ಅಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕಾವೇರಿ ಕಣಿವೆಯ ಮುಖಂಡನಾಗಿ ಒತ್ತಡ ಮಾಡ್ತೀನಿ. ಸರ್, ಈಗಾಗಲೇ ಪುಟ್ಟರಾಜು ಅವರು ರಾಜೀನಾಮೆ ಕೊಡೋ ಸಿದ್ಧರಾಗಿದ್ದಾರೆ. ಮುಖ್ಯಮಂತ್ರಿಗಳು ಇಲ್ಲಿರುವಂತ ಜನರಿಗೆ ನಾನು ಏನ್ ಮಾಡ್ಬೇಕು ಅಂತ ಕೇಳೋಕಾಗಲ್ವಾ? ಹೈಕಮಾಂಡ್ ಇದನ್ನೇ ಕೇಳ್ಬೇಕಾ? ಎಲ್ಲ ಅಲ್ಲ, ನಾನು ಒಪ್ಕೊಳ್ತೀನಿ. ಇದು ಫೆಡರಲ್ ಸಿಸ್ಟಮ್ ನಲ್ಲಿ ಇರ್ತಕ್ಕಂಥವ್ರು ಅವರು, ನೀವು ತೀರ್ಮಾನ, ನೀವು ಹೈಕಮಾಂಡ್ ಕೇಳಿ, ಯಾವಾಗ ಕೇಳ್ಬೇಕು ನೀವು ಅದಕ್ಕೆ ಟೈಮ್ ತಗೋಬೇಡಿ. ಇಮಿಡಿಯೇಟ್ ಆಗಿ ತಗೊಂಡು ಕೇಳಿ, ತುರ್ತಾಗಿ ಕ್ರಮ ತೆಗೆದುಕೊಂಡು ರೈತರ ಪರವಾಗಿ, ಈ ನಾಡಿನ ಜನಗಳ ಪರವಾಗಿ ನಿಂತ್ಕೋಬೇಕು ಅಂತೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ. ಶಿವರಾಮೇಗೌಡರೇ, ನೀವು ಮಂಡ್ಯದವರು, ನಿಮಗೂ ಕೂಡ ಗೊತ್ತಿದೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ರೊಚ್ಚಿ ಗೆದ್ರೆ ರೈತರು ಏನೆಲ್ಲ ಮಾಡ್ತಾರೆ ಅಂತ ಹೇಳಿ. ಮುಖ್ಯಮಂತ್ರಿಗಳು ಕೂಡಲೇನೆ ಹೈಕಮಾಂಡ್ ಜೊತೆ, ಸೋನಿಯಾ ಗಾಂಧಿ ಅವ್ರ ಜೊತೆಗೆ ಇವತ್ತೇ ಮಾತನಾಡಿ ಒಂದು ನಿರ್ಧಾರವನ್ನ ಕೈಗೊಳ್ಳೋಕಾಗಲ್ವಾ? ಅಷ್ಟೊಂದು ಬಿಸಿ. ನಾನು ಅದನ್ನೇ ನಿಮ್ ಮೂಲಕ ಒತ್ತಡ ಮಾಡ್ತಾ ಇದ್ದೀನಿ. ಇನ್ನು ಒಂದು ನಿಮಿಷನೂ ಸಹಿತ ನೀವು ಟೈಮ್ ವ್ಯಯ ಮಾಡಬೇಡಿ. ತಕ್ಷಣ ನೀವು ಹೈಕಮಾಂಡ್ ಅವ್ರ ಜೊತೆ ಮಾತನಾಡಿ ಸದ್ಯದ ಪರಿಸ್ಥಿತಿನ ನೀವು ಅವರಿಗೆ ತಿಳಿ ಹೇಳಿ, ಯಾವ ರೀತಿ ರೈತರ ಪರ ನಿಲ್ಬೇಕು, ರೈತರ ಪರವಾಗಿ ಏನ್ ತೀರ್ಮಾನ ತಗೋಬೇಕು ಅದನ್ನ ತಗೋಬೇಕು. ಕಾವೇರಿ ಕಣಿವೆ ರೈತರನ್ನ ಉಳಿಸ್ಬೇಕು ಅಂತೇಳಿ ನಾನು ನಿಮ್ ಮೂಲಕ ವಿನಂತಿ ಮಾಡ್ತೀನಿ. ಶಿವರಾಮೇಗೌಡರೇ, ಬೆಂಕಿ ಹತ್ತಿ ಉರಿಬೇಕಾದ್ರೆ ಅದನ್ನ ಆರ್ಸಕ್ಕೆ ಫೈರ್ ಇಂಜಿನ್ ಅನ್ನ ಅವಾಗ್ಲಿನ ಕರೆಸ್ಬೇಕು. ಅದು ಹೊತ್ತಿ ಉರಿದು ಬೂದಿ ಆದ್ಮೇಲೆ ಕರೆಸಿದ್ರೆ ಸಮಾಧಾನ ಇರಲ್ಲ. ಎಲ್ಲ ಅರುಣ್ ಅವರೇ, ನಿನ್ನೆ ಮಾಧ್ಯಮದಲ್ಲೂ ಸಹಿತ ಇವತ್ತಿನ ತೀರ್ಪನ್ನ ನಿನ್ನೆಲೆ ಪ್ರಶ್ನೆ ಮಾಡಿದ್ದೀವಿ. ಇವತ್ತು ಸುಪ್ರೀಂ ಕೋರ್ಟ್ ಸಹಿತ ಯಾಕೆ ಈ ತರ ನಮಗೆ ತೊಂದರೆ ಕೊಡ್ತಾ ಇದೆಯೋ ನಮಗೆ ಗೊತ್ತಿಲ್ಲ. ಸುಪ್ರೀಂ ಕೋರ್ಟ್ ಕೊಡ್ತಕ್ಕಂಥ ತೀರ್ಪು ಜನಗಳ ಪರವಾಗಿ ನ್ಯಾಯಯುತವಾಗಿದ್ರು ಪರವಾಗಿಲ್ಲ, ಅನ್ಯಾಯಯುತವಾಗಿ ಪರವಾಗಿದ್ರೆ ಇದನ್ನ ಪ್ರತಿಭಟನೆ ಮೂಲಕನೇ ನಾವು ಹೋರಾಟ ಮಾಡ್ಬೇಕೇ ಹೊರತು
ನಮಗೆ ಬೇರೆ ದಾರಿ ಇಲ್ಲ ಅದಕ್ಕೆ ಸರ್ಕಾರನು ಸಹಿತ ಕಾವೇರಿ ಕಣಿವೆ ರೈತರ ಪರವಾಗಿ ನಿಂತುಕೊಳ್ಳಬೇಕು ಇದರಲ್ಲಿ ಯಾವ ವ್ಯತ್ಯಾಸನೂ ಇಲ್ಲ ನಿರ್ಗತನ ಬಿಡತಕ್ಕಂತದ್ದು ಕುಡಿಯಕ್ಕೆ ನೀರಿಲ್ಲ ಅಂತ ಹೇಳಿದ್ರೆ ಅವರ ಬೆಳೆಗೆ ನೀರು ಬಿಡತಕ್ಕಂತದ್ದು ಸುಪ್ರೀಂ ಕೋರ್ಟಿನ ನ್ಯಾಯ ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ನಾವೀಗ ಕೇಳಬೇಕಾಗಿದೆ ಅಲ್ಲ ಶಿವರಾಮೇಗೌಡರೇ ಒಂದ್ ಕಡೆ ಸೀಟ್ ಏನಾದ್ರೂ ಬೇಕು ಮಂತ್ರಿಗಿರಿ ಬೇಕು ಅಂತಂದ್ರೆ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ರೆಬಲ್ ಆಗಿ ನಿಲ್ಲುವಂತಹ ಶಾಸಕರು ಈಗೆಲ್ಲಿ ನಿದ್ದೆ ಮಾಡ್ತಾ ಇದಾರಂತ ಈಗ ಮುಖ್ಯಮಂತ್ರಿಗಳಿಗೆ ಹೇಳಕ್ ಆಗಲ್ವಾ ಅವರಿಗೆ ನಾನು ಕಾವೇರಿ ಕಣಿವೆ ಶಿವರಾಮೇಗೌಡ ನೀವು ಹಾಗೆ ಸಂಪರ್ಕದಲ್ಲಿ ನಮ್ಮ ಜೊತೆಗೆ ಮಾಜಿ ಕಾನೂನು ಸಚಿವರಾದಂತಹ ಸುರೇಶ್ ಕುಮಾರ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಏನ್ ಸರ್ ನಾವು ಏನ್ ಪಾಪ ಮಾಡಿದೀವಿ ಅಂತ ಎಲ್ಲ ತೀರ್ಪುಗಳು ನಮ್ಮ ವಿರುದ್ಧವಾಗಿ ಬರುತ್ತೆ ಈಗ ಬೇರೆ ನಿರ್ವಹಣಾ ಮಂಡಳಿ ಸಂಪೂರ್ಣವಾಗಿ ಅವ್ರ ಕೈಗೆ ಕೊಡ್ತಾ ಇದೀವಿ ನಾನು ನಿರಂತರವಾಗಿ ನೋಡ್ಕೊಂಡು ಬರ್ತಾ ಇದ್ದೀನಿ ಎಲ್ಲಾ ತೀರ್ಪುಗಳು ನಮ್ಮ ವಿರುದ್ಧ ಬರ್ತಾ ಇರೋದು ನೋಡಿದ್ರೆ ನಾವೇನು ಕೋರ್ಟ್ಗಳಲ್ಲಿ ನಮ್ಮ ವಾದ ಸರಿ ಇಲ್ವೋ ಅಥವಾ ಎಲ್ಲಾ ಕೋರ್ಟ್ಗಳು ನಮ್ಮ ವಿರುದ್ಧ ಏನ್ ಪ್ರಿಜುಡಿಸ್ ಅಂತಾರಲ್ಲ ಅದು ಪಡೆದಂತೂ ಖಂಡಿತ ಗೊತ್ತಾಗ್ತಾ ಇಲ್ಲ ಒಂದು ರೀತಿ ನಿರಾಶೆ ಮತ್ತೆ ಆಘಾತ ಆಗ್ಬಿಟ್ಟಿದೆ ನನ್ಗೆ ಈಗ ಮಧ್ಯಾಹ್ನ 4 ಗಂಟೆಯಿಂದ ಬಟ್ ಸುರೇಶ್ ಕುಮಾರ್ ಅವರೇ ನಮ್ಮ ದುರ್ದೈವ ಹೇಗ್ ಗೊತ್ತಾ ಸುಪ್ರೀಂ ಕೋರ್ಟ್ ಅಲ್ಲಿಂದ ನಮ್ಗೆ ತಗೊಂಡ್ ಹೊಡೆಯತ್ತೆ ಇಲ್ಲಿ ಕರ್ನಾಟಕದ ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಹೈಕಮಾಂಡ್ ಮಾತನ್ನ ಕೇಳ್ತಾ ಇದ್ದಾರೆ ಹೈಕಮಾಂಡ್ ನಾಳೆ ಸೂಚನೆ ಕೊಡುತ್ತೆ ಆಮೇಲೆ ನಾವು ನಿರ್ಧಾರವನ್ನ ಪ್ರಕಟಿಸ್ತೀವಿ ಅಂತ ಹೇಳಿ ನಮ್ಗೆ ಎಷ್ಟು ಶೇಮ್ ಆಗ್ತಾ ಇದೆ ಅಂತ ನಮ್ಮ ಕರ್ನಾಟಕದ ನನಗಂತೂ ಒಟ್ಟಾರೆ ಅವರು ಹೈಕಮಾಂಡ್ ನ ಕೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ನಾವೆಲ್ಲರೂ ಕೂಡ ಆ ರಾಜ್ಯದ ಸಾಮಾನ್ಯ ವ್ಯಕ್ತಿ ಏನಿದ್ದಾನೆ ಅವನಿಗೆ ಇನ್ನಷ್ಟು ವಿಶ್ವಾಸ ಕುಸಿಯೋ ರೀತಿನಲ್ಲಿ ಇನ್ನಷ್ಟು ಅಲುಗಾಡೋ ರೀತಿನಲ್ಲಿ ಇವತ್ತು ಆಗ್ತಾ ಇದೆ ಒಟ್ಟಾರೆ ಇವತ್ತು ಸುಪ್ರೀಂ ಕೋರ್ಟ್ದು ಡಿಸಿಷನ್ ಏನಿದೆ ಅದು ಸುಪ್ರೀಂ ಕೋರ್ಟ್ ಇಂದ ಅಪೇಕ್ಷೆ ಪಡುವ ವಿವೇಚನೆಯಿಂದ ಕೂಡಿದ ಜಜ್ಮೆಂಟ್ ಅಲ್ಲ ಇದು ಅಲ್ಲ ಒಬ್ಬ ಮುಖ್ಯಮಂತ್ರಿ ಮಾಡ್ಬೇಕಾಗಿದ್ ಕೆಲಸನ ಇದು ಹೈಕಮಾಂಡ್ ಇಂದ ಕೇಳಿ ಇವ್ರಿಗೆ ಸ್ವಂತ ನಿರ್ಧಾರವನ್ನ ಕೈಗೊಳ್ಳಕ್ ಆಗಲ್ವಾ ಖಂಡಿತ ತಗೋಬಹುದು ಯಾಕೆ ಈ ರೀತಿ ಅಂತ ಮತ್ತೆ ಜನ ಮುಖ್ಯನಾ ಹೈಕಮಾಂಡ್ ಮುಖ್ಯನಾ ಇವರಿಗೆ ಅದು ನಾನು ಹೇಗೆ ಹೇಳಿ ಒಟ್ಟಾರೆ ಈ ಸಮಯದಲ್ಲಿ ನಾವು ಕೂಡ ಬಹಳ ದೃಢವಾದ ಒಂದು ನಿರ್ಧಾರ ತಗೋಬೇಕು ಸೇಫರ್ ಸೈಡ್ ನೋಡ್ಕೊಳ್ತಾ ಇದ್ದೀರಾ ಸುರೇಶ್ ಕುಮಾರ್ ಸರ್ ಏನಂದ್ರೆ ಸೇಫರ್ ಸೈಡ್ ನೋಡ್ಕೊಳ್ತಾ ಇದ್ರ ಅಂದೆ ಇಲ್ಲ 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 ನಾನು ಮೈಸೂರಿಂದ ಬರ್ತಾ ಇದ್ದೀನಿ ನನಗೆ ಗೊತ್ತಾಗಲಿಲ್ಲ ನನಗೆ ಅಬ್ಸೊಲ್ಯೂಟ್ಲಿ ನನಗೆ ಬಹಳ ಕಹಿ ಆಗೋಗ್ಬಿಟ್ಟಿದೆ ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡೋಕ್ಕೂ ಕೂಡ ಹಿಂದೇಟ್ ಆಗ್ತಾ ಇದ್ರೆ ಖಂಡಿತ ಇಲ್ಲ ಯಾಕೋ ಹಾಗೆ ಅನಿಸ್ತಾ ಇದೆ ಸೇಫರ್ ಸೈಡ್ ನೋಡ್ಕೊಳ್ತಾ ಇದ್ರ ಜನರ ಪರವಾಗಿ ತೆಗೆದುಕೊಳ್ಳೋ ನಿರ್ಧಾರ ಅಥವಾ ಹೈಕಮಾಂಡ್ ನಿರ್ಧಾರ ಅಂತ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ ಜನರ ಪರವಾಗಿ ತಗೋಬೇಕು ಜನಕ್ಕೆ ಇವತ್ತು ಬಹಳ ಇವತ್ತು ಹತಾಶೆ ಸ್ಥಿತಿಗೆ ಬಂದಿದ್ದಾರೆ ಸುಪ್ರೀಂ ಕೋರ್ಟ್ ಕೂಡ ಎಲ್ಲ ಒಂದು ಅಂಶಗಳನ್ನ ಪರಿಗಣಿಸ್ತಾ ಇದೆ ಇನ್ಯಾರ ಹತ್ರ ಹೋಗ್ಬೇಕು ಅವರು ಶಿವರಾಮೇಗೌಡ್ರೆ ಈಗ ಅರುಣ್ ಅವರೇ ಸುರೇಶ್ ಕುಮಾರ್ ಅವರು ಮಾತಾಡ್ತಕ್ಕಂಥದ್ದನ್ನು ನಾನು ಕೇಳಿದ್ದೀನಿ ನಿನ್ನೆ ನಾವು ಪ್ಯಾನಲ್ ಡಿಸ್ಕಷನ್ ಅಲ್ಲಿ ಚರ್ಚೆ ಮಾಡಿದ್ವಿ ಸುಪ್ರೀಂ ಕೋರ್ಟ್ ನ್ಯಾಯ ಒದಗಿಸೋದಿಲ್ಲ ಅಂತ ಗೊತ್ತಾದಾಗ ನಿಜ ನಾನು ಮಾನ್ಯ ಮುಖ್ಯಮಂತ್ರಿಗಳಿದ್ರ ಬಗ್ಗೆ ಅಂತಿಮವಾದಂತ ತೀರ್ಮಾನ ತಗೋಬೇಕು ಜನರ ಪರವಾಗಿ ಇರ್ಬೇಕು ಇದನ್ನ ನಾನು ಒತ್ತಡ ಮಾಡ್ತೀನಿ ಇದ್ರಲ್ಲಿ ಎರಡನೇ ಮಾತಿಲ್ಲ ಆದ್ರೆ ಪ್ರಧಾನಿಗಳು ಏನ್ ಮಾಡ್ತಾ ಇದ್ದಾರೆ ಪ್ರಧಾನಿಗಳಲ್ಲ ಈ ರಾಜ್ಯದ 17 ಜನ ಸಂಸತ್ ಸದಸ್ಯರುಗಳು ಏನ್ ಮಾಡ್ತಾ ಇದ್ದಾರೆ ಅವರು ಪ್ರಧಾನಿಯವರ ಮೇಲೆ ಒತ್ತಡ ತಂದು ಬೇರೆ ಒಂದು ಟೀಮ್ ಅನ್ನ ಕಳಿಸಿ ಕರ್ಮ ಎರಡೂ ಕಡೆ ನೀರಿನ ಏನಾಗಿದೆ ಅಲ್ಲಿ ಬೆಳೆನೂ ನೋಡ್ಲಿ ಇಲ್ಲಿ ನಮ್ಮ ಟ್ಯಾಂಕ್ ಅನ್ನು ನೋಡ್ಲಿ ಆ ತೀರ್ಮಾನ ತಗೋಬೇಕಾಗಿರ್ತಕ್ಕಂತ ಜವಾಬ್ದಾರಿ ಇವತ್ತು ಪ್ರಧಾನಮಂತ್ರಿಗಳ ಮೇಲೂ ಇದೆ ಈ ರಾಜ್ಯದ ಬಿಜೆಪಿ ಸಂಸದರುಗಳೇ ಎಲ್ಲಾ ಸಂಸದರುಗಳು ಸಹಿತ ಯಾವ ಪಾರ್ಟಿ ಮುಖ್ಯ ಅಲ್ಲ ಎಲ್ಲಾ ಸಂಸದರುಗಳು ಸಹಿತ ಹೋಗಿ ಪಾರ್ಲಿಮೆಂಟ್ ಮುಂದೆ ಕುಳಿತುಕೊಂಡು ಪ್ರಧಾನಿಗಳನ್ನ ಭೇಟಿ ಮಾಡಿ ಇದಕ್ಕೇನಾದ್ರು ಒಂದು ನ್ಯಾಯ ಒದಗಿಸ್ತಕ್ಕಂಥದ್ದಕ್ಕೆ ಅವರು ಮುಂದೆ ಬರಬೇಕಾಗ್ತದೆ ಇವತ್ತು ಈ ಪಕ್ಷ ಬೇಕಾಗಿಲ್ಲ ನಮಗೆ ನಮಗೆ ಜನ ಬೇಕು ನಮಗೆ ರೈತ ಬೇಕು ಬಡಜನ ಬೇಕು ನಮಗೆ ಶಿವರಾಮೇಗೌಡದು ಮಾತು ಕೇಳಿಸ್ಕೊತಾ ಇದ್ದೇನೆ ಕೇಳಿಸ್ಕೊಳ್ಳೋದೇ ಆಯ್ತು ಬಿಜೆಪಿ ಅವ್ರದ್ದು ಏನು ರಿಯಾಕ್ಷನ್ ಇಲ್ಲ ಅದಕ್ಕೆ ಅಲ್ಲ ಪೂರ್ತಿ ಹೇಳಿ ಅವರು ಶಿವರಾಮೇಗೌಡರದು ಪೂರ್ತಿ ಅಲ್ಲ ಅವ್ರು ಹೇಳ್ತಾ ಇರೋದು ಸಿಂಪಲ್ ಪ್ರಧಾನಮಂತ್ರಿ ಒತ್ತಡ ಇರುವಂತ ಪ್ರಯತ್ನ ಬಿಜೆಪಿ ಯಾಕೆ ಮಾಡ್ತಿಲ್ಲ ಸುರೇಶ್ ಕುಮಾರ್ ಅವರೇ ನಾನು ಏನು ವಿನಂತಿ ಮಾಡ್ತೀನಿ ಅಂದ್ರೆ ಇವತ್ತು ನಿಜ ಸುಪ್ರೀಂ ಕೋರ್ಟ್ ಈ ತೀರ್ಪು ಕೊಟ್ಟಿದೆ ಪ್ರಧಾನಮಂತ್ರಿಗಳು ಇದರ ಮಧ್ಯ ಪ್ರವೇಶ ಮಾಡಬಹುದಾಗಿತ್ತು ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥವ್ರ ಹಿಂದೆ ಮಧ್ಯ ಪ್ರವೇಶ ಮಾಡಿರ್ತಕ್ಕಂಥ ನಿದರ್ಶನಗಳು ಬೇಕಾದಷ್ಟಿದ್ದಾವೆ ಶಿವರಾಮೇಗೌಡ್ರೆ
ನಮ್ಮವರೇ ನಮ್ಮವರೇ ಹೋಗಿ ಕೋರ್ಟ್ ಅಲ್ಲಿ ನಿಂತ್ಕೊಂಡು 10,000 ಕ್ಯೂಸೆಕ್ ಬಿಡ್ತೀನಿ ಅನ್ನೋದು, ಆಮೇಲೆ 15,000 ಕ್ಯೂಸೆಕ್ ಬಿಡಕ್ ಶುರು ಮಾಡೋದು, ಆಮೇಲೆ ಮತ್ತೆ ಹೋಗೋದು 12,000 ಕ್ಯೂಸೆಕ್ ಬಿಡಕ್ ಹೋಗೋದು, ಇದೆಲ್ಲ ಆದಾಗ ಕೋರ್ಟ್ ಮುಂದೆ ಇರುವಾಗ ಹೆಂಗ್ರಿ ಎಕ್ಸ್ಪೆಕ್ಟ್ ಮಾಡ್ತೀರಾ ಪ್ರಧಾನಮಂತ್ರಿ? ಒಂದ್ ನಿಮಿಷ ಕೇಳಿ, ನಾನು ನಿನ್ನೆ ಹೇಳ್ತೀನಿ ಕೇಳಿ, ನಾನು ನಮ್ಮವರೆಲ್ಲ ಕರೆಕ್ಟ್ ಆಗಿ ಮಾಡಿದ್ದಾರೆ ಅನ್ನೋದು ನಾನು ಒಪ್ಪಲ್ಲ. ನಮ್ಮವರೆಲ್ಲ ಕರೆಕ್ಟ್ ಆಗಿ ಮಾಡಿದ್ರೆ ಈ ಹೊಡೆತ ಆಗ್ತಿರ್ಲಿಲ್ಲ. ಆದ್ರೆ ಯಾರು ಇದರಿಂದ ಹೊಡೆತಕ್ಕೆ ಸಿಕ್ಕಳರು? ನಿಮಗೂ ಓಟ್ ಕೊಟ್ಟಿದ್ದಾನೆ, ನಮಗೂ ಓಟ್ ಕೊಟ್ಟಿದ್ದಾನೆ ರೈತ. ಆದ್ರಿಂದ ಇವತ್ತು ಸಹಿತ ಹೇಳ್ತೀನಿ ಕೇಳಿ, ನೀವು ಬಹಳ ಮುಸುದ್ದಿ ಇದ್ದೀರಿ. ಯಡಿಯೂರಪ್ಪನವರು ಮೀಟಿಂಗ್ ಕರೆದಿದ್ದಾರೆ ಅಂತಕ್ಕಂಥದ್ದನ್ನ ನಾನ್ ಟಿವಿಲಿ ನೋಡ್ತಾ ಇದ್ದೀನಿ. ದಯಮಾಡಿ ವಿನಂತಿ ಮಾಡ್ತೀನಿ, ಪಕ್ಷ ಭೇದ ಬರ್ತೋ, ನೀವು ಪ್ರಧಾನಮಂತ್ರಿಗಳ ಹತ್ರ ಹೋರಾಟ ಮಾಡಿ, ನಾವು ಮುಖ್ಯಮಂತ್ರಿಗಳ ಹತ್ರ ಹೋರಾಟ ಮಾಡ್ತೀವಿ, ನಮ್ಮ ಜನ ಉಳಿಸುವಂತ ಕೆಲಸ ಮಾಡಿ ಅಂತ ಹೇಳಿ ನಾನು ಒತ್ತಡ ಮಾಡ್ತೀನಿ. ಸುರೇಶ್ ಕುಮಾರ್, ನಾವು ಇಬ್ರು ಸೇರ್ಕೊಂಡು ಈ ಹಂತದಲ್ಲಾದ್ರೂ ಕೂಡ ಒಂದೇ ಧ್ವನಿಯಲ್ಲಿ ಕೆಲಸ ಮಾಡೋಣ 100%. ಅದಕ್ಕೆ ನಾನು ಒಟ್ಟಾರೆ ನಮ್ಮ ಅಭಿಪ್ರಾಯ ಇದೆ. ಆಯ್ತು. ಎಸ್ ಎಸ್ ಸುರೇಶ್ ಕುಮಾರ್ ಅವರೇ, ಎಸ್ ಸುರೇಶ್ ಕುಮಾರ್ ಅವರೇ, ಸಂಸದರು ಒಗ್ಗಟ್ಟಾಗಿದ್ಕೊಂಡು ಪ್ರಧಾನಮಂತ್ರಿ ಬಳಿಗೆ ಹೋಗುವಂತ ಪ್ರಯತ್ನವನ್ನ ಮಾಡ್ತಾರೋ? ಈಗ ಅದಕ್ಕೆ ಇನಿಷಿಯೇಟಿವ್, ನಮ್ಮ ಮುಖ್ಯಮಂತ್ರಿಗಳು ತಗೋಬೇಕು. ಎಲ್ಲ ಮೊನ್ನೆನೂ ಕೂಡ ಮುಖ್ಯಮಂತ್ರಿಗಳು ಬೇಡ, ಮುಖ್ಯಮಂತ್ರಿಗಳಿಗೆ ಹೈಕಮಾಂಡೇ ದೊಡ್ಡದಾಗ್ಬಿಟ್ಟಿದೆ. ಅದು ಬಿಟ್ಟಾಕಿ, ನಿಮ್ಮ 17 ಸಂಸದರು ಪ್ರಧಾನಮಂತ್ರಿ ಹೋಗ್ತಾರೆ, ಎಲ್ಲ ಎಂಪಿಗಳನ್ನ ಕರ್ಕೊಂಡ್ ಬರ್ರಿ. ಅರುಣ್ ಸರ್, ನಿನ್ನೆ ನಾವು ಸ್ಪಷ್ಟವಾಗಿ ಈ ವಿಚಾರ ಸ್ಪಷ್ಟ ಮಾಡಿದ್ದೀವಿ. ಶಿವರಾಮೇಗೌಡರೇ, ನಾನು ಕೇಳ್ತಾ ಇರೋದು ಸ್ಪಷ್ಟವಾಗಿ ಕೇಳ್ತಾ ಇದ್ದೀನಿ. 17 ಸಂಸದರು ನಮ್ಮ ಬಿಜೆಪಿಯಿಂದ ಇದ್ದಾರೆ, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇದೆ. 17 ಸಂಸದರು ಹೋಗಿ ಪ್ರಧಾನಿ ಬಳಿಗೆ ನಿಯೋಗವನ್ನ ತಗೊಂಡು ಹೋಗ್ತಿರೋ, ಅಥವಾ ನೀವು ಬರಬೇಕು, ನೀವು ಕರ್ಕೊಂಡು ಹೋಗ್ಬೇಕು ಅಂತ ಕಾಯ್ಕೊಂಡು ಕೂಡ್ತಿರೋ ಅಂತ ನಾನು ಕೇಳ್ತಾ ಇದ್ದೀನಿ ಸುರೇಶ್ ಕುಮಾರ್ ಅವರಿಗೆ. ಮುಖ್ಯಮಂತ್ರಿಯವ್ರು ಬೇಕಾಗಿಲ್ಲ ಸುರೇಶ್ ಕುಮಾರ್ ಅವರೇ, ಬಿಜೆಪಿ ಅವ್ರಿಗೂ ಅಷ್ಟೇ ಜವಾಬ್ದಾರಿ ಇದೆ. ಸುರೇಶ್ ಕುಮಾರ್ ಅವರು ದೂರಿ ಕೇಳಿಸ್ತಾ ಇದೀಯಾ? ಜವಾಬ್ದಾರಿ ಇದೆ, ಜನ ಹೋಗೋದಂಗೆ ಕರ್ನಾಟಕದ ಎಲ್ಲ ಎಂಪಿಗಳು ಹೋಗೋದೆ ಹೇಳಿ. ನಾನು ಅದನ್ನೇ ಹೇಳಿದೆ, ಈಗ ಮೆಜಾರಿಟಿ ನೀವಿದ್ದೀರಿ ಕೇಳಿ, ಮೆಜಾರಿಟಿ ನೀವಿದ್ದೀರಿ ಹೇಳಿ, ಅಲ್ಲಿ ಡೆಲ್ಲಿನಲ್ಲಿ ಒಂದು ಮೀಟಿಂಗ್ ಕರೆಸಿ, ಎಲ್ಲ ಯಾವ ಎಂಪಿಗಳು ಬರೋದಿಲ್ವೋ ಅವ್ರನ್ನ ಜನ ವಿಚಾರ ಮಾಡ್ಕೋತಾರೆ, ನಾವು ನೀವು ಅಲ್ಲ. ಇವತ್ತು ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ ಸುರೇಶ್ ಕುಮಾರ್ ಅವರೇ. ಬೆಂಗಳೂರಿನ ಮುಖಂಡರು ಮಾತನ್ನ ಅಲ್ಗೆಳೆಯದೇ ಇಲ್ಲ. ಅದಕ್ಕೆ ಹೇಳೋದು, ಕರ್ನಾಟಕದ ಹಿತರಕ್ಷಣೆ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಒಂದೇ ಒಂದು ಒಂದು ನಿರ್ಧಾರ ತಗೊಂಡ ಒಂದು ಧ್ವನಿ ಪಡೆಯೋಣ. ಸುರೇಶ್ ಕುಮಾರ್ ಅವರೇ, ಬೆಂಗಳೂರಿನ ಜನ ನೀರ್ ಕುಡಿಬೇಕು, ಬೆಂಗಳೂರಿನಲ್ಲಿ ಇರ್ತಕ್ಕಂತ ಜನ ನೀರ್ ಕುಡಿಬೇಕು, ಕಾವೇರಿ ನೀರ್ ಕುಡಿಬೇಕು ಅಂದ್ರೆ ಬೆಂಗಳೂರಿನಲ್ಲಿ ಇರ್ತಕ್ಕಂತ ನೀವುಗಳೆಲ್ಲ ಒಗ್ಗಟ್ಟಾಗಿ, ನೀವ್ ಹೇಳ್ದಂಗೆ ಎಲ್ಲರೂ ಒಗ್ಗಟ್ಟಾಗಿ ಮಾಡಿ. ಎಸ್ ಎಸ್ ಶಿವರಾಮೇಗೌಡರು ಅವರು ಕೂಡ ರೆಡಿ ಇದ್ದಾರೆ, ಅವರೊಂದು ಸಭೆ ನಡೆಸ್ತಾ ಇದ್ದಾರೆ ಈಗ. ಯಡಿಯೂರಪ್ಪನವ್ರ ಸಭೆ ಕೂಡ ಕರೆದಿದ್ದಾರೆ, ಆ ಸಭೆಯಲ್ಲಿ ಒಂದು ನಿರ್ಧಾರವನ್ನ ಕೈಗೊಳ್ತಾರೆ. ನೀವು ಕೂಡ ನಿಮ್ಮ ಮುಖ್ಯಮಂತ್ರಿಗಳನ್ನ ಒಪ್ಪಿಸಿ ಒಗ್ಗಟ್ಟಾಗಿ, ನೀವು ಎಲ್ಲ ರಾಜಕಾರಣಿಗಳು ಒಗ್ಗಟ್ಟಾದ್ರೆ ಸರಿಯಾಗಿ ನಮ್ಮ ರಾಜ್ಯಕ್ಕೆ ನ್ಯಾಯ ಸಿಗುತ್ತೆ. ಅಲ್ಲಿವರೆಗೂ ಕೂಡ ನ್ಯಾಯ ಸಿಗೋದಿಲ್ಲ, ಇದೇ ರೀತಿ ಅನ್ಯಾಯ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಶಿವರಾಮೇಗೌಡರೇ ಮತ್ತೆ ಸುರೇಶ್ ಕುಮಾರ್ ಅವರು ಇಷ್ಟೊತ್ತು ಪಬ್ಲಿಟಿ ಜೊತೆಗೆ ಮಾತಾಡಿದ್ದೆ.